ಅನ್ನಭಾಗ್ಯ ನಾವು 5 ಕೆಜಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದು, ಜುಲೈ 1 ತಾರೀಕಿನಿಂದ ಮಾಡ್ತೀವಿ ಅಂತ ಒಪ್ಕೊಂಡಿದ್ದು. ಅಕ್ಕಿ ಕೊಡ್ಲಿಲ್ಲ ಇವರು. ಈ ಕೇಂದ್ರ ಸರ್ಕಾರದವರು ಇದರಲ್ಲ, ನಾವು ಯಾಕೆ ಇವ್ರನ್ನ ಬಡವರು ವಿರೋಧಿ ಅಂತಿದ್ವಿ ಅಂತಂದ್ರೆ, ಬಡವರು ಅನ್ನಕ್ಕೆ ಕಲ್ಲಾಕ್ಬಿಟ್ರು. ನಾವು ಅಕ್ಕಿ ಕೊಡ್ತೀವಿ ಅಂದ್ರೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಪುಕ್ಕಟೆ ಕೊಡ್ಬಿಡ್ರಯ್ಯ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತಂದ್ರೆ ಒಪ್ಕೊಂಡು ಕೊಡಲ್ಲ ಅಂತಂದ್ರು. ಏನಂತ ಕರಿಬೇಕು ಹೇಳಿ ಇವ್ರಿಗೆ? ಬಡವರು ಇವ್ರ ಮುಖನೂ ನೋಡಬಾರದು, ಇವ್ರ ಮುಖನೂ ನೋಡಬಾರದು, ಇವ್ರನ್ನ ಬಿಜೆಪಿಯವ್ರ ಮುಖನೂ ನೋಡಬಾರದು. ಅಕ್ಕಿ ಕೊಡಲ್ಲ ಅಂದ್ಬಿಟ್ರು. ನಾವು ಅದಕ್ಕೆ ಅಕ್ಕಿ ಸಿಕ್ಲಿಲ್ವಲ್ಲ, ಕೊಡ್ತೀವಿ ಅಂದ್ಬಿಟ್ಟು ಕೊಡಲ್ಲ ಅಂದ್ರಲ್ಲ. ನಾವು ಈಗ ಟೆಂಡರ್ಗೆ ಹೋಗಿದ್ದೀವಿ, ಅದಕ್ಕೆ ತಿಂಗಳಿಗೆ ದುಡ್ಡು ಕೊಟ್ಬಿಡೋಣ ಅಂತ ಹೇಳಿ ದುಡ್ಡು ಕೊಡ್ತಾ ಇದ್ದೀವಿ. ಈಗ ಅದು ಜಾರಿಗೆ ಬಂದಾಯಿತು. ಇವತ್ತು ಗೃಹಲಕ್ಷ್ಮಿ ನೋಂದಣಿ ಕಾರ್ಯ ಪ್ರಾರಂಭ ಆಗಿದೆ. ಇದಕ್ಕೆ ಎಷ್ಟು ಗೊತ್ತ ದುಡ್ಡು ಖರ್ಚಾಗೋದು? ಒಂದು ವರ್ಷಕ್ಕೆ ಸುಮಾರು 35,000 ಕೋಟಿ ರೂಪಾಯಿ. ಯಾವುದಾದ್ರೂ ಒಂದು ಕಾರ್ಯಕ್ರಮ, ಫುಡ್ಸ್ ಐ ಮೀನ್ ಸೆಕ್ಯೂರಿಟಿ ಪ್ರೋಗ್ರಾಮ್, 35,000 ಇಡೀ ದೇಶದಲ್ಲಿ 30,000ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಕಾರ್ಯಕ್ರಮ ತೋರಿಸ್ಲಿ ನೋಡೋಣ. ಇದೇನಮ್ಮ ಇನ್ ದಿ ಎಂಟೈರ್ ಕಂಟ್ರಿ, ನಾವು ಹೆಮ್ಮೆ ಪಡಬೇಕಾಗಿಲ್ಲ, ಪಡಬೇಕೋ ಬೇಡ? ₹1,28,00,000 ಕುಟುಂಬಗಳಿಗೆ, 1,28,00,000 ಮಹಿಳಾ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡೋದು. ಇದನ್ನ ಈ ನಾರ್ತ್ ಯುರೋಪ್ನಲ್ಲಿ ಏನ್ ಅಂತ ಕರೀತಾರೆ ಅಂತಂದ್ರೆ, ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೀತಾರೆ. ಎಲ್ಲ ಅಭಿವೃದ್ಧಿ ಆಗಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರೆಯೋದಿದ್ದ. ದುಡ್ಡಿರ್ಬೇಕಲ್ವಾ? ದುಡ್ಡಿದಿರ್ತಾನೆ ನೀವು ಮಾರುಕಟ್ಟೆಗೆ ಹೋಗೋದು, ದವಸ ಧಾನ್ಯ ತಗೊಬರೋದು, ಬಟ್ಟೆ ತಗೊಬರೋದು, ಇನ್ನೇನು ತಕೊಬರೋದು. ದುಡ್ಡಿದ್ದರೆ ಏನು ಮಾಡ್ತೀರಿ? ಹೋಯ್ತೀರ ಹೊರಗಡೆಗೆ? ಮತ್ತೆ ನಿಮ್ಮ ದುಡ್ಡು, ನಿಮ್ಮ ಜೀವನದಲ್ಲಿ ದುಡ್ಡು ಬೇಕಲ್ವಾ? ಈ ಬೆಲೆ ಏರಿಕೆ ಬೇರೆ ಹೋಗ್ಬಿಡದೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ ಎಷ್ಟು ರೂಪಾಯಿ ಇತ್ತು? 414 ರೂಪಾಯಿ ಇತ್ತು. ಟುಡೇ 1,200 ರೂಪಾಯಿ. ನಾಚಿಕೆ ಆಗಲ್ಲ ಇವರಿಗೆ? ನಿಮಗೆ ಕೋಪ ಬರಲ್ವಾ? 1,200 ರೂಪಾಯಿ. ಅದಕ್ಕೆ ನಾವು ಇವೆಲ್ಲ ಬೆಲೆ ಜಾಸ್ತಿ ಆಗ್ಬಿಟ್ಟಿದ್ದಾವೆ. ಮಕ್ಕಳು ಓದ್ಸೋಕ್ಕೆ, ಸಣ್ಣ ಖರ್ಚುಗಳಿಗೆ, ಓಡಾಡೋಕ್ಕೆ ಎಲ್ಲ ದುಡ್ಡು ಆಗಲಿ ಅಂತೇಳಿ ಅವ್ರ ಕೈನಲ್ಲಿ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಮಹಿಳೆಯರು ಕೊಡ್ತಾ ಇದ್ದೀವಿ ಮಹಿಳಾ ಯಜಮಾನಿಗೆ. ಅದರಲ್ಲೂ ಅತ್ತೆಗೋ ಸೊಸೆಗೋ, ಮಹಿಳಾ ಯಜಮಾನಿಗೆ ಕೊಡ್ತೀವಿ ಅಂತ ಹೇಳಿರೋದು. ಅತ್ತೆಗೋ ಸೊಸೆಗೋ ನಾದ್ನಿಗೋ ಅತ್ತಿಗೆಗೋ ಇವ್ರು ಏನು ಮನುಷ್ಯರ? ಇವರು ಆರ್ ದ ಹ್ಯೂಮನ್ ಬೀಯಿಂಗ್ಸ್? ನಾವು ಅವ್ರು ಯಾರು ಹೇಳ್ತಾರೆ ಯಜಮಾನರಿಗೆ ಇವತ್ತು ಅದಕ್ಕೆ ಇದು ಎಂತದು
ನೋಂದಣಿ ನಡೀತಾ ಇರ್ತಕ್ಕಂಥದ್ದು, ಪ್ರಾರಂಭ ಆಗ್ತಾ ಇರ್ತದೆ. ಸೊ ಇವತ್ತು ಪ್ರಾರಂಭ ಆಗಿ ಆಗಸ್ಟ್ 15ನೇ ತಾರೀಕಿನವರೆಗೂ ಕೂಡ ನಡೀತದೆ. ಆಗಸ್ಟ್ 15ನೇ ತಾರೀಕು ಆಮೇಲೆ ಕಂಟಿನ್ಯೂಸ್ ಆಗಿರ್ತದೆ. ಯಾವಾಗಲೂ ನಿರಂತರವಾಗಿರ್ತದೆ. ಮತ್ತೆ ನೀವು ಒಂದು ಪೈಸ ಕೊಡೋಂಗಿಲ್ಲ ಇದಕ್ಕೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ದುಡ್ಡು ಕೊಡೋಂಗಿಲ್ಲ. ಎಂಥದ್ದು ಬೆಂಗಳೂರು ಒನ್, ರಾಮ ಒನ್, ಇಲ್ಲಿ ಹೋದ್ರೆ ಎಂಥವ್ರವರು ಬಾಪೂಜಿ ಸೇವಾ ಕೇಂದ್ರ, ಆಮೇಲೆ ಪ್ರಜಾಪ್ರತಿನಿಧಿಗಳು ಅವರು ನಿಮ್ಮ ಮನೆಗೆ ಬಂದು ಮಾಡಿಸ್ಕೊಡ್ತಾರೆ. ಪ್ರಜಾಪ್ರತಿನಿಧಿ ಫ್ರೀಯಾಗಿ ಇವೆಲ್ಲ ಖುಷಿಯಲ್ವಾ? ಖುಷಿ ಪಡೋದಲ್ಲ ಕಾರ್ಯಕ್ರಮ ಇದು. ಅದರಿಂದ ಇದು 4ನೇ ಪ್ರೋಗ್ರಾಮ್. 5ನೇ ಪ್ರೋಗ್ರಾಮು ಪುರುಷರಿಗೆ ಮತ್ತು ಮಹಿಳೆಯರಿಗೆ, ಯಾರು ಡಿಗ್ರಿ ಪಾಸ್ ಮಾಡಿರ್ತಾರೆ ಅವ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಇರ್ಬೋದು, ಡಿಗ್ರಿ ಇರ್ಬೋದು, ಡಿಪ್ಲೊಮಾ ಡಿಗ್ರಿ ಪಾಸ್ ಮಾಡೋದು ಯುವಕರಿಗೆ 3,000 ರೂಪಾಯಿ, ಯುವಕ ಯುವತಿಯರಿಗೆ ಡಿಪ್ಲೊಮಾ ಪಡೆದವರಿಗೆ 2 ವರ್ಷಗಳ ಕಾಲ ಕೊಡ್ತೀವಿ. 2 ವರ್ಷಗಳ ಕಾಲ, ಆಮೇಲೆ 2 ವರ್ಷದ ಮೇಲೆ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಅದ್ರ ಜೊತೆಗೆ ಈ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗು ಕೂಡ ಕೊಡ್ತೀವಿ ನಾವು. ಯಾಕಂದ್ರೆ ಕೆಲಸ ಸಿಕ್ಕಬೇಕಲ್ಲ, ಮಾರುಕಟ್ಟೆಯಲ್ಲಿ ಏನು ಡಿಮ್ಯಾಂಡ್ ಇದೆ ಆ ಥರದ್ದು ಟ್ರೈನಿಂಗ್ ಕೊಡ್ತೀವಿ ನಾವು. ಸೊ ಇದನ್ನು ಕೂಡ ಮಾಡ್ತೀವಿ.